Prithistia, baby. I'm really lucky to have you in my life. Illa Raga. Naan adrishtavante. Neen banmel tane, naan star agiddu. Neen star adre. Naane neen moon. Lifelong. Hige. Jothele irtivi. ರಾಘವ್ ಮದುವೆ ಆದ್ಮೇಲೆ ಹಗ್ಲಲ್ಲಿ ನಕ್ಷತ್ರ ತೋರಿಸುವಾಗ ಹೆಂಡತಿ ಆದವಳು ನಕ್ಷತ್ರ ಕಾಣ್ತಾ ಇಲ್ಲ ಅಂತ ಸತ್ಯ ಹೇಳಕ್ಕಾಗದೆ ನಕ್ಷತ್ರ ಕಾಣ್ತಿದೆ ಅಂತ ಸುಳ್ಳು ಹೇಳಿ ಗಂಡಂಗೆ ನಿಯತ್ತಾಗಿರ್ತೀನಿ ಅಂತ ಹೇಳ್ತಾಳೆ ಆದ್ರೆ ಈ ಘಳಿಗೆಯಲ್ಲಿ ನಾನು ಸತ್ಯ ಹೇಳ್ತಾ ಇದೀನಿ ನನಗೆ ಬರೀ ನಕ್ಷತ್ರ ಅಲ್ಲ ರಾಘವ್ ನನ್ನ ಜೀವನನೇ ಕಾಣಿಸ್ತಿದೆ ನಿನ್ನ ಕಾವಲಾಗಿ ನಿನ್ನ ಶಕ್ತಿಯಾಗಿ ನಿನ್ನ ಊರ್ಗೋಲಾಗಿ ನಿನ್ನ ಬೆನ್ನೆಲುಬಾಗಿ ಯಾವಾಗಲೂ ಇರ್ತೀನಿ ಅದಕ್ಕೆ ಬೇಬಿ ನಾನು ತುಂಬಾ ಲಕ್ಕಿ ಅಂತ ಹೇಳಿದ್ದು ಒಂದು ನಿಮಿಷ ಕೇಳು ಇಲ್ಲಿ ನನ್ನ ಒಂದೇ ಹರುಷ ನೀನು ಇಲ್ಲಿ ಯಾರು ನೀನು ಯಾಕೋ ನನ್ನ ಹಿಂದೆ ಬಂದೆ ನನಗೂ ನಿನಗೂ ಏನೋ ಸಂಬಂಧ ನನ್ನ ಯಾವ ಜನ್ಮದಲ್ಲಿ ಜೂಲಿಯೆಟ್ ಆಗಿ ಹುಟ್ಟಿದ್ನೋ ಏನೋ ಆಗ ನೀನೇನಾದರೂ ರೋಮಿಯಾಗಿ ಹುಟ್ಟಿದ್ಯೇನೋ ಮೈ ಡಿಯರ್ ವೈಫ್ ನಂದು ಸೇಮ್ ಟು ಸೇಮ್ ಕ್ವೆಶ್ಚನ್ ನೀನು ಮೊದಲು ಅದಕ್ಕೆ ಆನ್ಸರ್ ಮಾಡು ಆಮೇಲೆ ನಿನ್ನ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಕಳ್ಳ ನಾನು ಉತ್ತರ ಕೊಟ್ರೆ ನೀನು ಕೊಡ್ತೀಯಾ ಹಲೋ ನನ್ನ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತು ನೀನು ನನ್ನ ಆತ್ಮದ ಜೊತೆಗಾರ ಮೈ ಸೋಲ್ ಮೇಟ್ ಇಷ್ಟೋ ಜನ್ಮಗಳಿಂದ ನನ್ನ ಹಿಂದೆ ಬರ್ತಾನೆ ಇದ್ಯಾ ನನ್ನ ನಿನ್ನ ಸಂಬಂಧ ಎಲ್ಲ ಜನ್ಮದಲ್ಲೂ ಕಂಡ ಹೆಂಡತಿ ಸಂಬಂಧನೆ ಅರ್ಥ ಆಯ್ತಾ ಅಂದ್ರೆ ನೀನು ಮುಂದಿನ ಜನ್ಮದಲ್ಲಿ ನನ್ನ ಹೆಂಡತಿ ಆಗ್ತೀಯಾ ಏನಂದೆ ಮಾಡ್ತೀನಿ ರೂ ನಿನಗೆ ವಾಟ್ ಯು ಲುಕಿಂಗ್ ಫಾರ್ ಏ ಬಿಬಿ 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 ನನ್ನ ತಮಾಷೆ ಕೇಳಿದಷ್ಟೇ ಸೀರಿಯಸ್ ಆಗಿ ತಗೋಬೇಡ ಹಾಗ್ಬಾ ದಾರಿಗೆ ಅದ್ ಸರಿ ನನ್ಗೊಂದು ವಿಷಯ ಹೇಳು ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಏನ್ ಮಾಡ್ತಿದ್ದೆ ಆಕ್ಚುಲಿ ಇದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಇನ್ನು ರೊಮ್ಯಾಂಟಿಕ್ ಆಗಿರ್ತಿದ್ದೆ ನೀನಾಗಿದ್ದಕ್ಕೆ ಅರುಂಧತಿ ನಕ್ಷತ್ರನ ಈ ರೀತಿ ತೋರಿಸ್ತಿದ್ದೀನಿ ಬೇರೆಯವರಾಗಿದ್ದಿದ್ರೆ ಬೆಟ್ಟದ ಮೇಲೊಂದು ಮಂಟಪ ಹಾಕ್ಸಿ ಆ ಮಂಟಪಕ್ಕೊಂದು ಏಣಿ ಇಟ್ಟು ಆ ನನ್ನ ಹೆಂಡತಿನ ಏಣಿ ಮೇಲೆ ಹತ್ಸಿ ಅರುಂಧತಿ ನಕ್ಷತ್ರನ ನಾನು ನೋಡ್ತಾ ಅವಳಿಗೆ ನನ್ನ ಕಣ್ಣಲ್ಲಿ ನೋಡು ಅಂತಿದ್ದೆ ಏನಂದೆ ನೀನು ಅವಳಿಗೆ ಬೆಟ್ಟದ ಮೇಲೆ ಮಂಟಪ ಮಂಟಪದ ಮೇಲೆ ಏಣಿ ಅಲ್ಲಿ ಅರುಂಧತಿ ನಕ್ಷತ್ರನ ಬೇಬಿ ಬೆಟ್ಟದ ಮೇಲೆ ಮಂಟಪ ಹಾಕ್ಬಿಡೋದಾದ್ರೆ ಆ ಮಂಟಪಕ್ಕೆ ಏಣಿ ಹಾಕ್ಸಿ
ಅದನ್ನ ಹತ್ತಕ್ಕೆ ಎಲ್ಲಾಗುತ್ತಮ್ಮ ಹತ್ತದ್ರೆ ನಾವು ಸೇಫ್ ಆಗಿರಕ್ಕಾಗುತ್ತಾ ಡೈರೆಕ್ಟ್ ಆಗಿ ನೋಡಿದ್ರೇನೆ ಯಾವ ವರ್ದತಿ ನಕ್ಷತ್ರನೂ ಗೊತ್ತಾಗಲ್ಲ ಇನ್ನ ನನ್ನ ಕಣ್ಣಲ್ಲಿ ನೋಡು ಅಂದ್ರೆ ಅವಳು ಏನ್ ಕಾಣುತ್ತೆ ಹೇಳು ಬದನೆಕಾಯಿ ರಾಘವ್ ಇದೇ ಖುಷಿಲಿ ನಿನ್ಗೇನೋ ಹೇಳಬೇಕು ಅನ್ಸ್ತಿದೆ ಹೇಳು ಅದಕ್ಕೆ ತಾನೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಏನು ಹೇಳಬೇಕಂತಿದೆಯೋ ಅದನ್ನೆಲ್ಲ ಬಿಂದಾಸಾಗಿ ಹೇಳು ಜೋರ್ ಜೋರಾಗಿ ಕೂಗಿ ಹೇಳು Baby, I love you. Muthukombe, I love you. पार्वती पार्वती ऐन या हाकिे नम राघवन एलो ऐनो आगे तर के कनस पार्वती मनस्स आतंकल कनसू बीलत्वे नम राघव आराम योचने याको याको तुम्बा भय आगे ನನ್ನ ಮಗನಿಗೆ ಏನಾದರೂ ಆದ್ರೆ ಸಹಿಸೋ ಶಕ್ತಿ ನನಗೆ ಇಲ್ಲ ಅಂದ್ರೆ ನಾನು ಹೋಗಿ ಒಂದ್ಸಲ ರಾಘವನ್ ನೋಡ್ಕೊಂಡು ಬಂದೆ ಪಾರ್ವತಿ ಅದು ಇಷ್ಟೊತ್ತಲ್ಲಿ ಹೋಗಿ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಪಾರ್ವತಿ ರಾಘವನಿಗೆ ಏನು ಆಗಿರಲ್ಲ ಸಮಾಧಾನ ಮಾಡ್ಕೋ ನೋಡು ನೀನು ಹೋದ್ರೆ ರಾಘವ ಮೃತಲ ಇಬ್ರು ಹೆದರ್ಕೊತಾರೆ ನಾಳೆ ವಿಚಾರಿಸಿದ್ರಾಯ್ತು ಅಲ್ಲ ಅಂದ್ರೆ ನಾನು ಸಮಾಧಾನ ಮಾಡ್ಕೋ ರಾಘವ ಆರಾಮಾಗಿದಾನೆ ಏನು ಅಷ್ಟೇ ಮಾಡಬೇಡ ಮಲಕ್ಕೋ ಹಾ ಮೊದಲು ನನ್ನ ವೀಲ್ ಚೇರ್ ಮೇಲೆ ಕೂರಿಸ್ತೀಯಾ ಅಥವಾ ಬೆಳಗ್ಗೆ ಆಗೋವರೆಗೂ ಇಲ್ಲೇ ಕೂತಿರ್ತೀಯಾ ಒಂದ್ ನಿಮಿಷ ಇರು ಬಂದೆ ಇಲ್ಲ ರಾಘವ್ ನಾನಿನ್ನ ಬಿಟ್ಟು ಹೋಗ್ಬಾರ್ದಿತ್ತು ನಾನೇ ಸರಿ ಇಲ್ಲ ನನಗ್ ಬುದ್ಧಿ ಇಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನಗ್ ಊರ್ಗೋಲಾಗಿರ್ತೀನಿ ಅಂತೆಲ್ಲ ಮಾತಾಡಿ ನಾನೇ ಅದನ್ನೆಲ್ಲ ಹೇಳಿ ಆತರ ನಡ್ಕೊಳ್ಳಿಲ್ಲ ಬೇಬಿ ನನಗ್ ಗಾಯಕ್ಕಿಂತ ನಿನ್ನ ಅಳುನೇ ನೋವು ಕೊಡ್ತಾ ಇದೆ ಪ್ಲೀಸ್ ನೀನ್ ಅಳೋದನ್ನ ನಿಲ್ಸು ಹೋಗಿ ಫಸ್ಟ್ ಕಾರಲ್ಲಿ ಫಸ್ಟ್ ಏಡ್ ಇದೆ ಅದನ್ನ ತಗೊಂಬಾ ಇರು ತರ್ತೀನಿ ಆ
ಸೋತಿದೀಯಾ? ಇಲ್ಲ, ನೀನ್ ಫಸ್ಟ್ ಬ್ಯಾಂಡೇಜ್ ಹಾಕು. ಸಾರಿ ರಾಘವ್. ಬೇಗ ಬೇಗ ರೆಡಿ ಮಾಡು, ಮನೆ ಹೋಗೋಣ. ಏನ್ ಮಾಡ್ತಿದ್ದೆ ನೀನು? ಬ್ಯಾಂಡೇಜು. ಅಲ್ಲ, ನೀನು ಯಾವ ಜನ್ಮದಲ್ಲಿ ನರ್ಸ್ ಆಗಿದ್ದೆ? ಆಗಿರೋ ಚಿಕ್ಕ ಗಾಯಕ್ಕೆ ಯಾರಾದ್ರೂ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಹಾಕ್ತಾರ? ಮನೇಲಿ ನೋಡಿದ್ರೆ ಅಷ್ಟೇ, ಎಲ್ಲರೂ ಗಾಬರಿಯಾಗಿ ಹೋಗ್ತಾರೆ. ಚಿಕ್ಕ ಬ್ಯಾಂಡೇಜ್ ಹಾಕು ಸಾಕು. ನಾವು ಹೋಗಿದ್ದನ್ನ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ವಿ. ಬೇಬಿ ಚಿಕ್ಕದು, ಸುಮ್ಮನಿರ್ತೀಯ? ನಾಳೆ ಈ ಗಾಯನ ಏನಾದ್ರೂ ನೋಡಿದ್ರೆ ಹೇಳಲೇಬೇಕಾಗತ್ತೆ, ಆಗ ಎಲ್ಲರೂ ನೊಂದ್ಕೋತಾರೆ. ನೋಡು, ಮೊದ್ಲೇ ಹೇಳ್ತಿದ್ದೀನಿ, ನಾನೇ ಎಲ್ಲದಕ್ಕೂ ಕಾರಣ ಅಂತ ಅತ್ತೆ ಹತ್ರ ಹೇಳ್ಬಿಡ್ತೀನಿ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಸತ್ಯರಿ ಚಂದಂದು ಕಡೆ ತುಂಡು ತರ ಆಡ್ತೀಯ ನೀನು. ಮನೆಯಲ್ಲಿ ನಾವ್ ಇಲ್ಲಿಗೆ ಬಂದು ಬಿದ್ದಿದ್ದು ಅಂತ ಯಾರು ಹೇಳಕ್ ಹೋಗ್ಬೇಡ. ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಇರ್ಬೇಕಾದ್ರೆ ಕಾಲ್ ಸ್ಲಿಪ್ ಆಗಿ ಗೋಡೆಗೆ ಹಣೆ ತಾಗಿ, ಅಲ್ಲಲ್ಲ ಹಣೆ ಗೋಡೆ ತಾಗಿ, ಅಲ್ಲ ಗೋಡೆಗೆ ಹಣೆ ತಾಗ್ತು ಅಂತ ಹೇಳೋಣ. ಹ, ಮೊದ್ಲು ನಡಿ, ಮನೆಗೆ ಹೋಗೋಣ, ನಡಿ. ರಾಘವನ್ನು ನೋಡ್ಲೇಬೇಕು. ಅತ್ತೆ, ರಾಘವ ಮೃದುಲ ರೂಮಲ್ಲಿಲ್ಲ. ಅತ್ತೆ, ಅದು ಸತ್ಯ. ನಾನು ನಿನ್ನೆ ಕೇಳ್ತಾ ಇರೋದು ರಾಘವ ಮೃದುಲ ಎಲ್ಲಿ ಅಂದೆ. ಅತ್ತೆ, ಅದು ಅವರಿಬ್ರು ಏನು ಕಂದ ಇದೆಲ್ಲ, ಏನಾಯ್ತೋ ನಿನಗೆ? ಈ ಗಾಯ, ರಕ್ತ, ಇದೆಲ್ಲ ಏನೋ ಮೃದುಲ? ಏನಮ್ಮ ಇದೆಲ್ಲ? ರಾಘವಂಗೆ ಏನಾಯ್ತು? ಬುದ್ಧಿಗಿದ್ದೆ ಇದೆಯಾನೆ ನಿನಗೆ? ರಾಘವ ಈ ಸ್ಥಿತಿಯಲ್ಲಿರುವಾಗ ಅದು ಈ ರಾತ್ರಿಲಿ ಅವನನ್ನ ಹೊರಗಡೆ ಕರ್ಕೊಂಡೋಗಿ ಈ ತರ ಕರ್ಕೊಂಡು ಬಂದಿದ್ಯಲ್ಲ. ಅಕ್ಕ, ಮೃದುಲನ್ಗೆ ಏನು ಹೇಳಕ್ ಹೋಗ್ಬೇಡ. ಇದರಲ್ಲಿ ಅವಳದೇನು ತಪ್ಪಿಲ್ಲ. ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ನಾನು. ಇಲ್ಲ ಅತ್ತೆ, ನಾನೇ ಕರ್ಕೊಂಡು ಹೋಗಿದ್ದು, ನಂದೇ ತಪ್ಪು. ಅತ್ತೆ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಿಜವಾಗ್ಲೂ ಇನ್ ಮುಂದೆ ಇಂಥ ಕೆಲಸನ ನಾನು ಮಾಡಲ್ಲ. ಮೃದುಲ, ನೀನ್ ಸುಮ್ಮನಿರೋ ರಾಘವ್. ಅತ್ತೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಕ್ಷಮಿಸು ಅಂತ ತಪ್ಪ ಇದು? ನೀನ್ ಹಿಂಗ್ ಮಾಡ್ತಿ ಅಂತ ನಾವ್ಯಾರು ಅನ್ಕೊಂಡಿರ್ಲಿಲ್ಲ. ಪಾಪ ಅಮ್ಮ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಳೆ ಗೊತ್ತಾ?
ನಿಮಗೆಲ್ಲಾ ಸಲಿಗೆ ಆಗಿಬಿಟ್ಟಿದೆ ಅಲ್ಲ ಅದಕ್ಕೆ ನಿಮಗೆ ಇಷ್ಟ ಬಂದ ಹಾಗೆ ನಡೆಕೊಳ್ಳೋದಕ್ಕೆ ಶುರು ಮಾಡಿದಿರಾ ನನ್ನ ಮಗನ್ನ ನನಗಿಂತ ಚೆನ್ನಾಗಿ ನೀ ನೋಡ್ಕೊಳ್ತೀಯ ಅಂತ ನನಗಿಂತ ನೀ ಹೆಚ್ಚು ಅಂತ ನಂಬಿದ್ನಲ್ಲ ಅದು ನಾನು ಮಾಡಿದ ದೊಡ್ಡ ತಪ್ಪು ನಂದೇ ತಪ್ಪಾಗೋಯ್ತಲ್ಲ ಅತ್ತೆ ಮಾತಾಡಬೇಡ ನೀನು ನಾನು ನಿನ್ನ ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ ಛಿ ರಾಘವನ್ ಬಗ್ಗೆ ಏನು ಕೆಟ್ಟ ಕನಸಿತ್ತು ಅಂತಂದಾಗ ನಾನು ಅವಳ ಸಮಾಧಾನ ಮಾಡಿ ಮಲಕೊಂಡೆ ಆದ್ರೆ ಇವಾಗ ನೋಡಿದ್ರೆ ನಿಜ ಆಗೋಗಿದೆಯಲ್ಲಮ್ಮ ಅಲ್ಲಮ್ಮ ನೀನು ಪಾರ್ವತಿ ಕೋಪಿಸಿಕೊಂಡು ಹೋದ್ಲು ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ ಅದಕ್ಕಿಂತ ಮುಂಚೆ ನೀನು ಬೇಜವಾಬ್ದಾರಿಯಿಂದ ನಡೆಕೊಂಡಿಯಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು ನೀನು ಏನೇ ಆಗಲಿ ಮೃದಲ ನೀನು ಮಾಡಿದ ತಪ್ಪು ಈಗ ನೋಡು ಎಲ್ಲರಿಗೂ ಬೇಜಾರಾಗಿ ಹೋಯ್ತಲ್ಲಮ್ಮ ಅದಕ್ಕೆ ನೀನೇ ಕಾರಣ ತಾನೆ ಮೃದುಲ ನಿನ್ನ ಅಮ್ಮ ನನ್ನ ಸ್ಥಾನದಲ್ಲಿ ಇಟ್ಟಿದ್ಲು ಆದ್ರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೊನ್ನೆ ತಾನೇ ಕಂಟಕ ಶುರುವಾಗಿ ಎಲ್ಲ ಮುಗೀತು ಅಂತ ನಾವು ಅನ್ಕೊಂಡ್ರೆ ಈಗ ಮತ್ತದೇನ್ ಕಾದಿದ್ಯೋ ಏನೋ ರಾಘವ ನಿನ್ನನ್ನ ದೇವರೇ ಕಾಪಾಡಬೇಕು ಕಣೋ ಮೃದುಲ ನನ್ನನ್ನು ಕ್ಷಮಿಸ್ಬಿಡೆ ಅತ್ತೆ ಕೇಳಿದಾಗ ನನ್ನಿಂದ ಸುಳ್ಳು ಹೇಳಕ್ಕಾಗಿಲ್ಲ ನೀನೇನು ಬೇಜಾರು ಮಾಡ್ಕೊಂಬೇಡ ನಾಳೆ ಎಲ್ಲರೂ ಸರಿ ಹೋಗ್ತಾರೆ ಸರಿ ಮಾಡ್ಕೋಬೇಕಾಗಿರೋದು ನಾನಕ್ಕ ಯಾಕೆಂದ್ರೆ ತಪ್ಪಾಗಿರೋದು ನನ್ನಿಂದ ನಾನೇ ಸರಿಪಡಿಸ್ತೀನಿ ಸಾರಿ ಬೇಬಿ ಇದೆಲ್ಲ ಆಗಿದ್ದು ನನ್ನಿಂದ ಮೇಡಮ್ ಸಿಸಿ ಕ್ಯಾಮ್ರಾ ಬುಕ್ ಮಾಡಿದ್ ನೀವೇನಾ ಹೌದು ಫಿಕ್ಸ್ ಮಾಡಿಬಿಡಿ ಹಾ ಮೇಡಮ್ ಸ್ಟೂಲ್ ಬೇಕಿತ್ತು ಮೇಡಮ್ ಅಲ್ಲಿದೆ ನೋಡಿ ಮೇಡಮ್ ಇಲ್ಲಿ ಫಿಕ್ಸ್ ಮಾಡ್ತೀನಿ ಇಲ್ಲೆಲ್ಲ ಕವರ್ ಆಗುತ್ತೆ ಸರಿ ಹಾಗೆ ಮಾಡಿ ಮಾಧುರಿ ಏನಿದು ಏನು ಫಿಕ್ಸ್ ಮಾಡಿಸ್ತಿದ್ಯಾ ಅಮ್ಮ ಆಶ್ರಮಕ್ಕೆ ಸಿಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತಾ ಇದ್ದೀನಿ ನಮ್ಮ ಆಶ್ರಮಕ್ಕೆ ಬಂದು ಹೋಗ್ತಾ ಇರೋ ಅನಾಮಿಕ ಯಾರು ಅಂತ ಈಸಿಯಾಗಿ ಇದರಿಂದ ಕಂಡು ಹಿಡಿಬೋದು ಅದಕ್ಕೆ ಫಿಕ್ಸ್ ಮಾಡಿಸ್ತಾ ಇದ್ದೀನಿ ಅಯ್ಯೋ ದೇವ್ರೇ ಸಿಸಿ ಕ್ಯಾಮ್ರಾ ಹಾಕ್ಬಿಟ್ರೆ ವಶಿಷ್ಠ ಬಂದು ಹೋಗೋದ ಅದರಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ ಆಗ ಮಾಧುರಿಗೆ ಅಯ್ಯೋ ಹಾಗೇನಾರು ಆದ್ಬಿಟ್ರೆ ಇವಳ ಜೀವನದ ಕೊನೆ ಪುಟಕ್ಕೆ ಬಂದು ನಿಂತು ಬಿಡುತ್ತೆ ಬಾರಾ
ಆಗುತ್ತೆ. ಗುಡ್ ಮಾರ್ನಿಂಗ್ ಅತ್ತೆ, ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಡ. ಅತ್ತೆ ನಿಮ್ಗೆ ಇಷ್ಟವಾಗಿರೋದು ಬೆಲ್ಲದ ಕಾಫಿ. ಬೇಡ ಅಂತ ಹೇಳಿದ್ನಲ್ಲ.